ನಾನು ಧ್ರುವನಾರಾಯಣವರನ್ನ ನಮ್ಮ ಮುಂದೆ ಇಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವರು ನಾನು ನೋಡ್ತಾ ಇದ್ದು ರಾಜಶೇಖರ್ ಅವ್ರ ಮೂರ್ತಿಯವರ ಜೊತೆಗಿದ್ದಾಗ, ಅವ್ರ ಜೊತೆಯಲ್ಲಿದ್ದಾಗ ನೋಡಿ ಪರಿಚಯ ಆಗ್ತಿತ್ತು. ಅದು ಆದಮೇಲೆ 1999 ಬಿ ಜೆ ಪಿಯಿಂದ ಎಲೆಕ್ಷನ್ಗೆ ಅವರು ಕಂಟೆಸ್ಟ್ ಮಾಡಿದರು. ಅದಾದಮೇಲೆ ಅವರು ಒಂದು ಓಟಲ್ಲಿ ಗೆದ್ದಾಗ ನಾನು ಆ ಕೌಂಟಿಂಗಲ್ಲಿ ಇದ್ದು ನರಸೀಪುರದಿಂದ ಗೆದ್ದಿದ್ದೆ. ಕೃಷ್ಣಮೂರ್ತಿಯವರ ಒಂದು ಓಟಿನ ವ್ಯತ್ಯಾಸ ಇತ್ತು. ಆಗ ಚರ್ಚೆ ಆಗ್ತಾಯಿತ್ತು, ಗಲಾಟೆ ಆಗ್ತಾಯಿತ್ತು. ನನಗೆ ಡಿ ಸಿ ಬಂದು ಹೇಳಿದ್ರು, ಇದು ಎಲೆಕ್ಟ್ರಾನಿಕ್ ಮಿಷಿನ್ ಸರ್, ರೀಕೌಂಟ್ ಮಾಡಿದ್ರೂ ಏನೂ ಆಗೋಲ್ಲ, ಇದು ಅಕ್ಯುರೇಸಿ ಇದೆ ಅಂತೇಳಿ. ನಾನು ಆವಾಗ ದಳದಲ್ಲಿದ್ದೆ, ಅವ್ರನ್ನೆಲ್ಲ ಸಮಾಧಾನ ಮಾಡಿ ಅದನ್ನು ರೀಕೌಂಟ್ ಮಾಡಿ ಹೇಳೋದು ಕೇಳಿದಾಗ ಮತ್ತೆ ಅದು ಒಂದು ಓಟಲ್ಲೇ ಗೆಲುವಾಯಿತು. ಆವಾಗ ನನಗೆ ಇದಾದ್ದು, ನಾನು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ದಾಗ ಕೌಲೆಂದಿಗೆ ಮಲ್ಟಿ ವಿಲೇಜ್ ಕುಡಿಯೋ ನೀರಿನ ಯೋಜನೆನ ತಗೊಂಬಂದ್ರು ನನ್ನ ಹತ್ರ. ಅವ್ರ ಜೊತೆಗೆ ಎಸ್ ಸಿ ಬಸವರಾಜ್ ಇದ್ದರು, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ. ನಾನು ಬಿಲ್ಲಿದ್ದೆ, ಅದು ಫಸ್ಟು ಮಲ್ಟಿ ವಿಲೇಜ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇನ್ ಕರ್ನಾಟಕ, ಆರ್ ಡಿ ಪಿ ಆಗಿ ನಾನು ಅದನ್ನು ಅವರಿಗೆ ಮಂಜೂರು ಮಾಡಿಕೊಟ್ಟಿದ್ದೆ. ಅದು ಈಗ ಮಲ್ಟಿ ವಿಲೇಜ್ ಬಹು ಗ್ರಾಮ ಕುಡಿಯೋ ನೀರು ಯೋಜನ 2004-05 ಮಂಜೂರು ಮಾಡಿಕೊಟ್ಟಿದ್ದೆ. ನಂತರ ನಮ್ಮದು ಜೊತೆಯಲ್ಲೇ 20 ವರ್ಷಗಳ ಕಾಲ ಬಂದು ಅವರ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಒಟ್ಟೊಟ್ಟಿಗೆ ರಾಜಕೀಯ ಮಾಡ್ತಾಯಿದ್ವಿ. ನಮಗೇನಂಥ ರಾಜಕೀಯ ಭಿನ್ನಾಭಿಪ್ರಾಯಗಳಿರಲಿಲ್ಲ, ಏನೂ ಇರಲಿಲ್ಲ. ಮೈಸೂರು ಚಾಮರಾಜನಗರ ಜಿಲ್ಲೆ ಒಟ್ಟಾಗಿದ್ದಾಗ ಮತ್ತು ಡಿವೈಡ್ ಆದಾಗೂ ನಾವೆಲ್ಲ ಒಟ್ಟಿಗೆ ರಾಜಕೀಯ ಚರ್ಚೆ ಮಾಡಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲದೇ ನಡ್ಕೊಂಡು ಹೋಗ್ತಾಯಿದ್ವಿ. ನಂತರದ ದಿನಗಳಲ್ಲಿ ಸೋಲು ಗೆಲುವು ರಾಜಕೀಯದಲ್ಲಿ ಇದ್ದೇ ಇರ್ತದೆ. ಅವರು ಕಾರ್ಯಾಧ್ಯಕ್ಷರಾದಮೇಲೆ ರೆಸ್ಟ್ ಇಲ್ಲದೇ 2 ವರ್ಷ 8 ಜಿಲ್ಲೆಗಳಲ್ಲಿ ನಿದ್ರೆನೂ ಮಾಡಿದೆ, ಊಟನೂ ಮಾಡಿದೆ, ಮನೆ ಕೊಂಡು ಕೆಲಸ ಮಾಡಿದರು. ಒತ್ತಡ ಅವರು 8 ಜಿಲ್ಲೆಯಲ್ಲಿ ಪಕ್ಷದ ಕೆಲಸ ಮಾಡಿದರು. ಚುನಾವಣೆ ಬಂದಾಗ ಬೈ ಎಲೆಕ್ಷನ್ನಲ್ಲಿ ಇಡೀ ನಂಜನಗೂಡು ಕ್ಷೇತ್ರ ಶ್ರೀನಿವಾಸ ಪ್ರಸಾದ್ ಅವರು ಬಿಟ್ಟೋದ್ಮೇಲೆ ಕಾಂಗ್ರೆಸ್ಸು ಖಾಲಿಯಾಗಿತ್ತು. ಆಗ ಸಿದ್ದರಾಮಯ್ಯ